ಇನ್ನು ದರ್ಶನ್ ಸರ್ ಬಂದು. ಹ್ಞೂ, ದರ್ಶನ್ ಸರ್ ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋದು, ಅವ್ರ ಹೆಂಡತಿ ಮತ್ತು ಮಗ ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋದು. ಸೊ ನಾನು ಮತ್ತು ಅವ್ರ ಮಗ ವಿನೀಶು ಒಳ್ಳೆ ತುಂಬ ಒಳ್ಳೆ ಸ್ನೇಹಿತರು. ಸೊ ದರ್ಶನ್ ಅಂಕಲಿಂದ ಏನು ಕಲ್ತಿದ್ದೀನಿ ಅಂದರೆ, ಅವರು ಒಳ್ಳೆ ಬಾಡಿ ಇದೆ ಅವ್ರದ್ದು, ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ ಬಾಡಿಗೆ, ಫಿಲಮ್ಸಲ್ಲೆಲ್ಲ ನೋಡಿದ್ದೀರಾ. ಸೊ ಆ ಥರ ಬಾಡಿ ಮಾಡೋದು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಸೊ ನಾನು ಆ ಥರ ಇರಬೇಕಂತ ಸ್ವಲ್ಪ ಡಿಸೈಡ್ ಮಾಡಿದ್ದೀನಿ. ಯಾರು? ಹಾಂ ಹಾಂ, ಮೀಟ್ ಮಾಡಿದ್ದೀನಿ. ನಾನು ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಆಗಿದ್ದು ಫಿಲಮ್ ಶುರು ಆಗೋಕ್ಕಿಂತ ಮುಂಚೆ. ಸೊ ಅವಾಗ ನಂಗೆ ಜಾಸ್ತಿ ಏನು ಆ್ಯಕ್ಟಿಂಗ್ ಬಗ್ಗೆ ಏನಿರಲಿಲ್ಲ. ಹಾಯ್ ಎಲ್ಲೋ ಹೆಂಗಿದ್ಯಾ ಮುತ್ಕೊಡೋದು ಅಷ್ಟೇ ಜಗದರ್ಶನ್ ಸರ್ ಮಾಡ್ತಿದ್ದು. ಯಾಕಂದರೆ ನಾನು ವಿನೀಶ್ ಅವ್ರ ಮಗ. ವಿನೀಶ್ ನೀವು ಅವ್ರ ಕ್ಲೋಸ್ ಫ್ರೆಂಡ್? ವೆರಿ ಕ್ಲೋಸ್ ಫ್ರೆಂಡ್ಸ್. ಹೌದು. ಅವರ ನಿಮ್ಮ ಬಾಂಧವ್ಯ ಬಗ್ಗೆ ಏನಾದರೂ ಹೇಳ್ಬೋದಾ? ಏನು ಹೇಳೋದು, ಚಿಕ್ಕ ವಯಸ್ಸಿಂದನೂ ಒಳ್ಳೆ ಫ್ರೆಂಡ್ಸ್ ನಾವಿಬ್ಬರು. ನಾವು ಆಟ ಆಡ್ತಿದ್ವಿ, ಎಲ್ಲ ಜೊತೆಗೆ ಮಾಡ್ತಿದ್ವಿ ನಾವು. ಒಂದು ಟೈಮ್ ಇತ್ತು ನಮ್ಮ ಬಾಂಡ್ ಎಷ್ಟು ಚೆನ್ನಾಗಿತ್ತಂದರೆ, ಡೈಲಿ ಅವ್ನ ಮನೆಗೆ ಹೋಗ್ತಿದ್ದೆ ಅವ್ನ ಮನೆಗೆ ಹೋಗ್ತಿದ್ದೆ ಮಲ್ಕೊಳ್ಳೋಕ್ಕೆ. ನಮ್ಮ ಮನೇಲಿ ಮಲ್ಕೊಂಡೇ ಇಲ್ಲ ನಾನು, ಆಯಿತಾ? ಅವ್ನ ಮನೆಗೆ ಹೋಗ್ತಿದ್ದೆ ಸ್ಲೀಪ್ ಓವರ್ ಅದೆಲ್ಲ ಮಾಡೋದು. ಸೊ ಅಂಥ ಒಂದು ಬಾಂಡ್ ಇದೆ ನಮ್ಮಿಬ್ರು ಮಧ್ಯೆ. ನೀವೇನು ಆಟ ಆಡ್ತಿದ್ರು ಆ ಥರ ಏನಾದರೂ? ಯಾವ ಆಟ? ಕ್ರಿಕೆಟು, ಫುಟ್ಬಾಲು. ಸುಮ್ಮನೆ ಒಂದೇ ಸ್ಕೂಲ? ಇಲ್ಲ ಇಲ್ಲ, ಒಂದೇ ಅಪಾರ್ಟ್ಮೆಂಟ್ ಅಷ್ಟೇ.